ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಳಗ್ಗೆ ಸ್ವಲ್ಪ ಬೂದುಕು ಮುಖ ಇತ್ತು, ಅದನ್ನು ಮತ್ತು ಒಂದೆರಡು ಬೆಟ್ಟದ ನೆಲ್ಲಿಕಾಯಿ ಹಾಕಿ ನನಗೂ ನಮ್ಮ ಮನೆಯವ್ರಿಗೆ ಜ್ಯೂಸ್ ಮಾಡ್ಕೊಂಡಿದ್ದೆ. ಇನ್ನೂ ತಿಂಡಿ ಏನು ಅಂತ ರೆಡಿ ಮಾಡಲಿಲ್ಲ. ಮತ್ತು ಮಕ್ಕಳಿಗೆ ಸ್ವಲ್ಪ ಎಳ್ಳುನೂ ಬಾದಾಮ್ ನೆನೆಸಿಟ್ಟಿದ್ದೆ, ಅವ್ರಿಗೆ ಕೊಡೋಕಿದ್ದು ಕ್ಯಾಲ್ಶಿಯಂಗೋಸ್ಕರ. ಈಗ ನಾನು ನಮ್ಮ ಮನೆಯವರು ಈ ಜ್ಯೂಸ್ ಕುಡಿದ್ಬಿಟ್ಟು ಬರ್ತೀರಿ ನೋಡಿ. ಈಗ ಜ್ಯೂಸ್ ಎಲ್ಲ ಕುಡಿದಿದ್ದಾಯ್ತು, ಮಕ್ಕಳಿಂದ ಎದ್ದೋಳಿಲ್ಲ ಸರ್, ಅವ್ರು ಎದ್ಮೇಲೆ ಮಾಡೋಣ ಅಂತ ಇದಾಗೆ ಇಟ್ಬಿಟ್ಟಿದ್ದೀನಿ. ನಾನು ಅವ್ರಿಬ್ರಿಗಾಗ ಅಷ್ಟೇ ನೆನೆಸಿದ್ದೀನಿ. ಇವತ್ತು ತಿಂಡಿಗೆ ರವೆ ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ರವೆ ಇಡ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿಗೆ ನಾನು ರವೆ ಇಡ್ಲಿ ಮಾಡ್ತಾ ಇದ್ದೀನಿ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗಲಿ. 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ, ಅದ್ರ ಜೊತೆಗೇ 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ಮತ್ತು 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ. ಇದೆಲ್ಲ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಕಲರ್ ಚೇಂಜ್ ಆಗ್ಬಿಟ್ಟಿದ್ದು ನೋಡಿ. ಈಗ ಇದೆಲ್ಲ ಕಲರ್ ಚೇಂಜ್ ಆಗಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕಿ 1-2 ನಿಮಿಷ, ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈಗ ಇದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು. ನಾನು ಈ ಕಪ್ಪಲ್ಲಿ 2 ಕಪ್ ಆಗೋಷ್ಟು ರವೆ ಹಾಕ್ತಾಯಿದ್ದೀನಿ ಇದಕ್ಕೆ. ನಮಗೆ ಇದರಲ್ಲಿ 2 ಕಪ್ ಆದರೆ ತಿಂಡಿಗೆ ಕರೆಕ್ಟಾಗಿರುತ್ತೆ 4 ಜನಕ್ಕೆ. ಈಗ ಇದನ್ನು ಸ್ವಲ್ಪ ಹದವಾಗಿ ಹುರ್ಕೋಬೇಕು. ನೋಡಿ ಗ್ಯಾಸ್ನ ನಾನು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊತಾ ಇದ್ದೀನಿ. ರವೆ ನಾವು ಎಷ್ಟು ನೀಟಾಗಿ ಹುರ್ಕೊತಿರೋ ಇಡ್ಲಿನೂ ಅಷ್ಟೇ ನೀಟಾಗಿ ಬರುತ್ತೆ, ಹೋಟ್ಲಲ್ಲಿ ಬಂದವ್ರ ಥರನೇ ಬರುತ್ತೆ. ರವೆ ಆಗಿದೆ, ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ರವೆ ಸೀದೋಗ್ಬಾರ್ದು, ರವೆ ಸೀದೋದ್ರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ನಮಗೆ ನೋಡ್ಕೊಂಡು ಹುರ್ಕೋಬೇಕು. ತಣ್ಣಗಾಗಿಬಿಡ್ತಾ ಇದ್ದೀನಿ 1-5 ನಿಮಿಷ. ಅಷ್ಟರೊಳಗಡೆ ನಾನೀಗ ಇದಕ್ಕೆ ಒಂದು ಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ನಾನೀಗ ಇದಕ್ಕೆ ತೆಂಗಿನಕಾಯಿ ಮತ್ತು ಉರುಗಡಲೆ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಕಿ ರುಬ್ಕೊಬಂದಿದ್ದೀನಿ. ಇಷ್ಟು ರುಬ್ಕೊಬಂದಿದ್ದೀನಿ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪನೇ ಪುದೀನ, ಒಂಚೂರು ಕೊತ್ತಂಬರಿ ಸೊಪ್ಪು. ಈಗ ಹಾಕೋದ್ರಿಂದ ಆ ಟೇಸ್ಟ್ ಹಂಗೆ ಇರುತ್ತೆ, ಮತ್ತು ಚಟ್ನಿನೂ ಟೇಸ್ಟ್ ಆಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಈಗ ರುಬ್ಕೊಬರ್ತೀನಿ ಇದನ್ನು. ಈಗ ಚಟ್ನಿ ರೆಡಿಯಾಗಿದೆ. ಈಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ರವೆ ಇಡ್ಲಿಗೆ ಈ ಚಟ್ನಿ ತುಂಬಾ ಟೇಸ್ಟ್ ಆಗಿರುತ್ತೆ. ಸ್ವಲ್ಪ ನೀರು ಹಾಕಿ ಜಾರಿಗೆ ಅದನ್ನು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ. ಈಗ ನಾನು ಇದು ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಉದ್ದಿನಬೇಳೆ. ಸ್ವಲ್ಪ ಕಲರ್ ಚೇಂಜ್ ಆಗಲಿ ಇದು ನೋಡಿ. ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಈಗ ಈ ಒಗ್ಗರಣೆ ಇಟ್ಟು ಚಟ್ನಿಗೆ ಹಾಕೊಳ್ಳೋಣ. ಅಷ್ಟೇ, ಕಾಯಿ ಚಟ್ನಿ ರೆಡಿಯಾಗಿದೆ. ಬನ್ನಿ ಈಗ ರವೆನೂ ಆರಿದೆ ಅಷ್ಟರೊಳಗಡೆ, ಅದು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ತಣ್ಣಗೆ ಆರಿದೆ. ಈಗ ನಾನು ಇದನ್ನು ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪನೇ ಕ್ಯಾರೆಟು, ಮತ್ತು ಇನ್ನೂ ಉಪ್ಪು ಹಾಕಿಲ್ಲ. ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪನೇ ಸೋಡಾ. ಇದನ್ನು ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು ಇದರಲ್ಲಿ 2 ಬಟ್ಲಾಗೋಷ್ಟು ರವೆ ತೊಗೊಂಡಿದ್ದೆ, ಅದೇ ಬಟ್ಲಲ್ಲಿ 1.5 ಬಟ್ಲಾಗೋಷ್ಟು ಮೊಸರು ತೊಗೊತಾ ಇದ್ದೀನಿ. ಹುಳಿ ಇರಬಾರ್ದು ಮೊಸರು ನೋಡಿ, 1.5 ಬಟ್ಲ್ ಮೊಸರು. ಈಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಅದೊಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದೇ ಬಟ್ಲಲ್ಲಿ ನಾನು 1 ಬಟ್ಲಾಗೋಷ್ಟು ನೀರು ಹಾಕ್ತಾ ಇದ್ದೀನಿ. ಮೊಸರು ಹುಳಿ ಇರಬಾರ್ದು, ಫ್ರೆಶ್ ಆಗಿರ್ಬೇಕು ಮೊಸರು, ಆವಾಗಲೇ ಇಡ್ಲಿ ಚೆನ್ನಾಗಿರುತ್ತೆ. ಈಗ ಇದನ್ನು 1-10 ನಿಮಿಷ ನಾನು ನೆನೆಯಕ್ಕೆ ಬಿಡ್ತಾ ಇದ್ದೀನಿ, ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು. 10 ನಿಮಿಷ ಆಗಿದೆ ಇದು ನೋಡಿ. ಹಾಕಿರೋ ಮೊಸರು ನೀರೆಲ್ಲ ಚೆನ್ನಾಗಿ ಎಳ್ಕೊಂಡಿದೆ. ಈಗ ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕ್ಬಾರ್ದು, ನೋಡ್ಕೊಂಡು ಹಾಕ್ಕೋಬೇಕು. ಇನ್ನೊಂಚೂರು ಹಾಕೋಣ. ನೋಡಿ ಈಗ ಕರೆಕ್ಟಾಗಿದೆ. ನಾನು ಈ ಕಡೆ ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ ನೋಡಿ, ನೀರು ಕಾಯ್ತಾ ಇದೆ.
ಬನ್ನಿ ಈಗ ಇಡ್ಲಿ ಇಟ್ಕೊಳ್ಳೋಣ ನೋಡಿ. ಅದೇ ಥರ ನಾನು ಇನ್ನೊಂದು ಪ್ಲೇಟ್ ಇಟ್ಕೊತಾ ಇದ್ದೀನಿ. ನಾನು ಎರಡು ಪ್ಲೇಟ್ಗೆ ಇಟ್ಟಿದ್ದೀನಿ. ಈಗ ಇದು ಒಂದು 10 ನಿಮಿಷ ಬೇಯಬೇಕು. ಮುಚ್ಚಲ ಮುಚ್ಚಿ ಬೇಯಕ್ಕೆ ಬಿಡ್ತಾ ಇದ್ದೀನಿ. 10 ನಿಮಿಷ ಹಾಗೆ ಬಿಟ್ಬಿಡೋಣ. ಅಷ್ಟು ಆಗಿದೆ. ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇಡ್ಲಿ ಬೆಂದಿದೆ. ಈಗ ಇದನ್ನು ನಾನು ಒಂದು ಬಟ್ಟಲು ತೊಗೊತಾ ಇದ್ದೀನಿ. ನೋಡಿ ಇಡ್ಲಿ ಚೆನ್ನಾಗಿ ಬೆಂದಿದೆ. ಒಂದು ಬಟ್ಟಲಲ್ಲಿ ಈ ಥರ ನೀರಿಟ್ಕೊಂಡು ಈ ಥರ ಇಡ್ಲಿನ ತಗೊಳ್ಳಿ. ನಿಮಗೆ ಹೋಟ್ಲಲ್ಲಿ ಯಾವ ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ ಇಡ್ಲಿ ರವೆ ಇಡ್ಲಿ. ಹೋಟ್ಲಿಗೆ ಹೋಗಿನೇ ನಾವು ರವೆ ಇಡ್ಲಿ ತಿನ್ನಬೇಕಂತ ಏನಿಲ್ಲ, ಈ ಥರ ಮನೇಲಿ ಮಾಡ್ಕೊಂಡು ತಿನ್ಬೋದು. ನಾನೀಗ ನಮ್ಮ ಮನೇಲಿ ಹಾಕ್ಕೊಟ್ಬಿಡ್ತೀನಿ. ಟೈಮ್ ಆಯ್ತು ಅವ್ರ ಪಾಪ ಆಫೀಸ್ಗೆ. ನಾನು ನೈಟು ಟೊಮೊಟೊ ಚಟ್ನಿ ಮಾಡಿದ್ದೆ ಚಪಾತಿಗೆ, ಅದು ಸ್ವಲ್ಪ ಇತ್ತು, ಅದನ್ನು ಸ್ವಲ್ಪ ಇಟ್ಟಿದ್ದೀನಿ. ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ. ನಿಮಗೆ ಹೋಟ್ಲಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.